ಟೈಮ್ 9:30 ಆಗಿದೆ, 9:30 ಬಂದಿದ್ದೀವಿ. 10 ಗಂಟೆ ಹೋಗೋಣಮ್ಮ, ಈಶಾಪ ಜೊತೆ ಮಗಸ್ಕೊಂಡು ಹೋಗೋಣ. ಈ ಬಸ್ಸು ಸೀದಾ ಈಶಾಪರ್ ಮನೆಗೆ ಹೋಗುತ್ತೆ ಅಂತ ಕಡೋದ್ರಿಂದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೆನ್ನೆ ಹೇಳಿದ್ದೆ ನಾನು, ನೆನ್ನೆ ವ್ಲಾಗಲ್ಲಿ ನಿತ್ಯಾಗೆ ಹುಷಾರಿಲ್ಲ ಅಂತ. ಅದಕ್ಕೆ ಕೆಲವರು ಕಮೆಂಟ್ಸ್ ಕೂಡ ಹಾಕಿದ್ರಿ, ಜ್ವರ ಬಂದ ತಕ್ಷಣ ಹಾಸ್ಪಿಟಲ್ಗೆ ತೋರಿಸಿ ಜ್ವರನ ಇವಾಗ ಬಿಟ್ಕೊಳ್ಬಾರ್ದು ಅಂತ. ಹೌದು, ಖಂಡಿತವಾಗಿಯೂ ಕೂಡ ಜ್ವರ ಬಂದ ತಕ್ಷಣ ತೋರಿಸ್ಬೇಕು, ಇವಾಗ ನೆಗ್ಲೆಕ್ಟ್ ಮಾಡಲೇಬಾರ್ದು. ನೆನ್ನೆ ಜ್ವರ ಬಂದಿತ್ತು ಅಂತ ಹೇಳಿದೆ, ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಜ್ವರ ಕಡಿಮೆ ಇದೆ, ಆದರೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಸಿರಪ್ ಹಾಕ್ದಾಗ ಹೋಗಿರೋದು, ಮತ್ತೆ ಜ್ವರ ಬರೋದು. ಹಾಗಾಗಿ ತೋರಿಸೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ನಿತ್ಯಾಗೆ ರವೆ ಗಂಜಿ ಮಾಡಿಕೊಟ್ಟೆ, ತಿಂಡಿ ಏನು ಬೇಡ ಅಂತ, ಹಾಲು ಕೂಡ ಕುಡಿತಾ ಇರಲಿಲ್ಲ. ಹಾಗಾಗಿ ರವೆ ಗಂಜಿ ಮಾಡಿದೆ. ಅದಾದರೆ ಪಾಯಸದ ಥರ ಇಷ್ಟಪಟ್ಟು ಕುಡಿತಾಳೇನೋ ಅಂತ, ಆದರೆ ಅದನ್ನು ಕೂಡ ಕುಡಿಲೇ ಇಲ್ಲ. ಎರಡೇ ತುತ್ತು ಅಂದರೆ ಎರಡೇ ಗುಕ್ಕು ಕುಡಿದಿದ್ದು, ಮತ್ತೆ ಕುಡಿಲಿಲ್ಲ. ಈಗ ಬೆಳಗ್ಗೆನೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನಾನು, ಲಡ್ಡು, ನಿತ್ಯ ಮೂರು ಜನ ಹಾಸ್ಪಿಟಲ್ಗೆ ಹೋಗ್ತೀವಿ. ನನ್ನ ಹಸ್ಬೆಂಡ್ ಜಾವಗಲ್ವರೆಗೂ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಬರ್ತಾರೆ, ಯಾಕೆಂದರೆ ಶುಂಠಿಗೆ ಮಣ್ಣಾಕ್ಸೋದಿತ್ತು, ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು. ಇವತ್ತು ಕೆಲಸದವ್ರು ಕೂಡ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಅವ್ರು ಬರೋಕೆ ಆಗ್ತಾ ಇರಲಿಲ್ಲ. ಇವತ್ತು ಭಾನುವಾರ ಡಾಕ್ಟರ್ ಇರ್ತಾರೇನೋ ಯಾವುದೇ ಗ್ಯಾರಂಟಿ ಇಲ್ಲ. ಅಪಾಯಿಂಟ್ಮೆಂಟ್ ಬರ್ಸೋದಕ್ಕೆ ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ನಮ್ಮ ಓನ್ ರಿಸ್ಕ್ ಮೇಲೆ ನಾವು ಹೋಗಿ ಡಾಕ್ಟರ್ ಸಿಕ್ಕಿದ್ರೆ ತೋರಿಸ್ಕೊಂಡು ಬರ್ಬೋದು, ಅಥವಾ ಸಿಕ್ಕಿಲ್ಲ ಅಂತಂದರೆ ವಾಪಸ್ ಬರ್ಬೋದು. ಏನು ಹೇಳೋದಕ್ಕಾಗೋದಿಲ್ಲ. ನನ್ನ ಹಸ್ಬೆಂಡ್ಗೆ ಅಲ್ಲೇ ತೋರಿಸ್ಬೇಕು ಅಂತ, ಬೇರೆ ಎಲ್ಲೇ ತೋರಿಸಿದ್ರು ಅವ್ರಿಗೆ ಅಷ್ಟಿಷ್ಟ ಆಗೋದಿಲ್ಲ. ಹಾಗಾಗಿ 10 ಗಂಟೆ ಒಳಗೆ ಹೋದರೆ ಅಲ್ಲಿ ರೌಂಡ್ಸ್ಗೆ ಬರ್ತಾರಲ್ಲ, ಆವಾಗ ತೋರಿಸ್ಬಹುದು ಅಂದ್ಕೊಂಡು ಬೇಗನೆ 7 ಗಂಟೆಗೆ ಮನೆ ಬಿಟ್ವಿ. ನಾವು ಕಡೋರಿಗೆ ಹೋಗೋ ಅಷ್ಟರಲ್ಲಿ 9:30 ಆಯಿತು. ಈಗ ಸ್ವಲ್ಪ ಜ್ವರ ಎಲ್ಲ ಬಿಟ್ಟಿತ್ತು, ಆದ್ರೂ ರಿಸ್ಕ್ ತೊಗೊಳ್ಳೋದು ಬೇಡ, ಒಂದ್ಸಲ ತೋರಿಸಿ ಹೋಗೋಣ ಅಂತ ಬಂದ್ವಿ. ಬಸ್ ಸ್ಟ್ಯಾಂಡಿಂದ ಹಾಸ್ಪಿಟಲ್ಗೆ ತುಂಬಾ ಹತ್ರ, 5 ನಿಮಿಷ ಆಗತ್ತಷ್ಟೇ ನಡ್ಕೊಂಡು ಹೋಗ್ತೀವಿ ಅಂದರೆ. ಈಗ ಟೈಮ್ 9:30 ಆಗಿದೆ, 9:30 ಬಂದಿದ್ದೀವಿ. 10 ಗಂಟೆ ಒಳಗೆ ಬಂದರೆ ನೋಡ್ತಾರಂತೆ, ಯಾವುದೇ ಗ್ಯಾರಂಟಿ ಇಲ್ಲ ನೋಡ್ತಾರೆ ಅಂತ. ಅಷ್ಟು ದೂರದಿಂದ ಬಂದಿದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಹೋಗೋದಷ್ಟೇ, ಅಲ್ಲಿಂದ ಬಂದು ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ. ಈಗ ಹಾಸ್ಪಿಟಲ್ಗೆ ಬಂದ್ವಿ, ನೋಡ್ಬೋದು ಹಾಸ್ಪಿಟಲ್ ಪೂರ್ತಿ ಖಾಲಿ. ಅಂತೂ ಯಾವಾಗಲೂ ಜನ ತುಂಬೇ ಇರ್ತಾರೆ. 10 ನಿಮಿಷ 15 ನಿಮಿಷ ಬರ್ಸೋದು ಲೇಟ್ ಆಯಿತು ಅಂತಂದರೆ ಫೋನ್ ಮಾಡಿ 40-50 ಟೋಕನ್ ನಂಬರ್ ಸಿಗುತ್ತೆ. ಅಷ್ಟು ಜನ ಇರ್ತಾರೆ, ಯಾಕೆಂದರೆ ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿರುತ್ತೆ, ಡಾಕ್ಟರ್ ಅಷ್ಟು ಚೆನ್ನಾಗಿ ನೋಡ್ತಾರೆ, ಬೇಗ ಹುಷಾರಾಗುತ್ತೆ ಕೂಡ. ಹಾಗಾಗಿ ಅಷ್ಟು ಜನ ಇರ್ತಾರೆ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಜನ ಇರಲಿಲ್ಲ. ನಾವು ಹೋದಾಗ ರೌಂಡ್ಸ್ಗೆ ಹೋಗಿದ್ರು ಡಾಕ್ಟರ್, ಆಮೇಲೆ ಬಂದರು. ಟೈಮ್ ಆಗ್ತಾ ಆಗ್ತಾ ಅಲ್ಲೇ ನಿಯರ್ ಇರೋರು ಬರ್ತಾರಂತೆ, ಒಂದು 10-15 ಜನ ಬಂದಿದ್ದರು. ಆಮೇಲೆ ತೋರಿಸ್ಕೊಂಡ್ವಿ, ಟಾನಿಕ್ಕು ಸಿರಪ್ಪು ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಂಜೆಕ್ಷನ್ ಏನೂ ಮಾಡೋದಿಲ್ಲ ಮಕ್ಕಳಿಗೆ, ಈ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಏನೂ ಹಾಕೋದಿಲ್ಲ, ಬರೀ ಮಾತ್ರೆ ಸಿರಪ್ಪಲ್ಲೇ ಹುಷಾರು ಮಾಡ್ತಾರೆ. ಇಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಧೈರ್ಯ, ಹುಷಾರು ಹಾಗೇ ಆಗುತ್ತೆ ಅಂತ ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ವಿ. ಒಳಗೆ ಜಾಸ್ತಿ ವೀಡಿಯೋ ಏನೂ ಮಾಡಲಿಲ್ಲ. ಈಗ ಹೋಟೆಲ್ಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಇಬ್ಬರು ಕೂಡ. ಲಡ್ಡು ಸ್ವಲ್ಪ ಹಾಲು ಕುಡಿದು ಬಂದಿದ್ಲು, ನಿತ್ಯ ಅಂತೂ ಏನು ತಿಂದೇ ಇರಲಿಲ್ಲ. ಹಾಗಾಗಿ ಏನು ತಿಂತೀರಾ ಅಂತ ಕೇಳಿದ್ದಕ್ಕೆ ಇಡ್ಲಿ ಬೇಕಂತ ಹೇಳಿದರು. ಇಡ್ಲಿ ಆದರೆ ಚೆನ್ನಾಗುತ್ತೆ ಅಂತ ಅನಿಸ್ತು, ಹಾಗಾಗಿ ಇಬ್ಬರಿಗೂ ಕೂಡ ಇಡ್ಲಿ ಕೊಡಿಸ್ತೆ. ಇಬ್ಬರು ತಿಂಡಿ ಮುಗಿಸ್ಕೊಳ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ ಹಾಕಬೇಕು. ಡಾಕ್ಟರ್ ಜ್ವರ ಸ್ವಲ್ಪ ಇದೆ, ತಿಂಡಿ ಮಾಡಿಸಿ ನಂತರ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಹೋಟೆಲ್ಗೆ ಇವಾಗ ಕರ್ಕೊಂಡು ಬಂದು ತಿಂಡಿ ಕುಡಿಸಿದ್ದೀನಿ, ಹಾಗೆ ಟ್ಯಾಬ್ಲೆಟ್ಸ್ ಕೂಡ ಅಲ್ಲೇ ನುಂಗಿಸ್ತೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಲಡ್ಡುಗಂತೂ ಅಮ್ಮ ಈಶಪ್ಪ ಚಂದ್ರಜಿ ಮಾತಾಡ್ಸ್ಕೊಂಡು ಹೋಗೋಣ. ಈ ಬಸ್ಸು ಸೀದಾ ಈಶಪ್ಪ ಮನೆಗೆ ಹೋಗುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಈಶಪ್ಪ ಮನೆಗೆ ಹೋಗೋಣ, ಈಶಪ್ಪ ಮನೆಗೆ ಹೋಗೋಣ. ಯಾಕೆಂದರೆ ನಮ್ಮೂರು ಗೇಟ್ ಮೇಲೇ ನಾವು ಜಾವಗಲ್ ಕಡೆಗೆ ಹೋಗಬೇಕು, ಹಾಗಾಗಿ ಅಲ್ಲೇ ಹೋಗೋಣ ಅಮ್ಮ ಅಂತ. ನಿತ್ಯ ಮಲಗಿದ್ದಾಳೆ, ಟ್ಯಾಬ್ಲೆಟ್ಸ್ ಹಾಕಿದ್ವಿ, ಹಾಗೆ ಸುಸ್ತಾಗಿದ್ಲು ಕೂಡ, ಹಾಗಾಗಿ ಅವಳಿಗೆ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ಡಲ್ ಆಗಿದ್ಲು, ಯಾಕೆಂದರೆ ಅಷ್ಟು ಜ್ವರ ಬಂದಿತ್ತು. ಲಡ್ಡು ವಿಡಿಯೋ ಮಾಡೋದು ನೋಡಿ, ಇಲ್ಲಿ ನೋಡು ಇಲ್ಲಿ ನೋಡು ಅಂತ. ಟ್ಯಾಬ್ಲೆಟ್ಸ್ಗೆ ಹಾಕಿದ್ದಕ್ಕೆ ನಮ್ಮೂರು ಗೇಟಿಗೆ ಬರೋ ಅಷ್ಟರಲ್ಲಿ ನಿತ್ಯ ಸ್ವಲ್ಪ ಅಂದರೆ ಹುಷಾರಾದರೂ ಅನ್ನೋ ರೇಂಜಿಗೆ ಆದರೂ ಜ್ವರ ಎಲ್ಲ ಬಿಟ್ಟಿತ್ತು. ಅಪ್ಪನಿಗೆ ಫೋನ್ ಮಾಡಿದೆ, ಬೈಕ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಬರೋವರೆಗೂ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ಹೋಗೋ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು, ಬೈಕಲ್ಲಿ ಹೋದ್ವಿ, ನಡ್ಕೊಂಡೇನು ಹೋಗಲಿಲ್ಲ. ಆದರೂ ಇದೇನು ಇಷ್ಟು ಬೇಗ ಹುಷಾರಾದರು ಅಂತ ಅಂದ್ಕೊಂಡೆ, ಆದರೆ ಮಧ್ಯಾಹ್ನ ಮೇಲೆ ಮತ್ತೆ ಜ್ವರ ಬಂತು. ಆದ್ರೂ ಅಲ್ಲಿಗೆ ಹೋದ ಬಂದಮೇಲೆ ಹುಷಾರಾಗುತ್ತೆ.
ಅಪ್ಪ ತೋಟದ ಕೆಲಸಕ್ಕೆ ಅಂತ ಹೊಲ್ತಕ್ಕೆ ಹೋಗಿದ್ರು. ನಾವು ಫೋನ್ ಮಾಡಿದ ತಕ್ಷಣ ಊಟ ಏನೂ ಮಾಡಿಲ್ಲ, ಹಾಗೇ ನಮ್ಮನ್ನು ಗೇಟಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದರು. ಅಮ್ಮ ನಾವು ಬರೋ ಅಷ್ಟರಲ್ಲಿ ಏನೂ ತಿಂದಿರೋದಿಲ್ಲ, ಹಾಗೇ ಬರ್ತಾರೆ ಅಂತ ಬಸ್ಸಾರು ಮಾಡಿ, ಕಾಳು ಮಾಡಿ, ಮುದ್ದೆ, ಅನ್ನ ಎಲ್ಲ ಮಾಡಿದರು. ನಾವು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಇತ್ತು. ಅಪ್ಪ ಅವಾಗ ಬಂದು ಊಟ ಮಾಡ್ತಾಯಿದ್ರು. ಯಾ ಲಡ್ಡುಗೆ ಹಾಲುವನ್ನು ಊಟ ಮಾಡಿಸ್ತಾ ಇದ್ದಾರೆ ಅಮ್ಮ. ನಮ್ಮ ನಾವಂತೂ ಬರೋದನ್ನೇ ಕಾಯ್ತಾ ಇದ್ರು. ಇವಾಗ ನಾವು ಬಂದು ಊಟ ಮಾಡ್ತಾ ಇದೀವಿ. ಈಶಪ್ಪ ಚಂದ್ರಜಿ ಮಾತಾಡ್ಸ್ಕೊಂಡು ಹೋಗೋಣಮ್ಮ, ಈಶಪ್ಪ ಚಂದ್ರಜಿ ಮಾತಾಡ್ಸ್ಕೊಂಡು ಹೋಗೋಣ. ಈ ಬಸ್ಸು ಸೀದಾ ಈಶಪ್ಪ ಮನೆಗೆ ಹೋಗುತ್ತೆ ಕಡೋರಿಂದ. ಅಮ್ಮ ಅಪ್ಪ ಇವಾಗ ಒಂದು ವಾರದಲ್ಲಿ ಹೊಸ ಎತ್ತುಗಳನ್ನು ತಂದಿದ್ದಾರೆ. ಫಸ್ಟ್ ಇದ್ದವು ಸ್ವಲ್ಪ ದೊಡ್ಡದಾಗಿತ್ತು, ಹಾಗೆ ಅವನ್ನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅಂದರೆ ತುಂಬಾ ಸ್ಟ್ರಾಂಗ್ ಇತ್ತು. ಹಾಗಾಗಿ ಅವನ್ನ ಕೊಟ್ಟು ಬೇರೆ ಎತ್ತುಗಳನ್ನು ತೊಗೊಂಡು ಬಂದಿದ್ದಾರೆ. ಅಮ್ಮ ನೋಡ್ದ ಎತ್ತು ತೊಗೊಂಡು ಬಂದಿರೋದು ಅಂತ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿದ್ದಾವಲ್ವಾ, ತುಂಬ ಸಾಧು ಪ್ರಾಣಿಯಂತೆ ಅಮ್ಮ ಹೇಳ್ತಾಯಿದ್ರು. ನಾನು ಇಟ್ಕೊಂಡ್ರೂ ಕೂಡ ಸ್ವಲ್ಪನೂ ಒದೆಯೋದಿಲ್ಲ, ಆಯೋದಿಲ್ಲ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತವೆ, ಬೇಸಾಯಕ್ಕೂ ಕೂಡ ತುಂಬ ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾಯಿದ್ರು. ನಾನು ಕೂಡ ಮುಟ್ಟಿ ಎಲ್ಲ ಮಾತಾಡಿಸ್ದೆ, ಸ್ವಲ್ಪನೂ ಏನು ಒದೆಯೋದು ಆಯೋದು ಆ ಥರ ಏನು ಮಾಡಲಿಲ್ಲ. ನಿತ್ಯ ಅಂತೂ ಏನೂ ತಿಂದಿಲ್ಲ, ಬೆಳಗ್ಗೆ ಇಡ್ಲಿ ತಿನ್ಕೊಂಡು ಬಂದಿದ್ದು, ನಾನು ಲಡ್ಡು ಬಂದು ಊಟ ಮಾಡಿದ್ವಿ. ಆದರೆ ನಿತ್ಯ ನಂಗೆ ಚೆನ್ನಾಗ್ತಾ ಇಲ್ಲ ಅಂತ ಹಾಗೇ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿದ್ರು, ಟಿ ವಿ ನೋಡ್ತಾಯಿದ್ರು. ಈಗ ಅಲ್ಲಿಂದ ನಿತ್ಯನ ಅಮ್ಮನ ಮನೆಯಲ್ಲೇ ಬಿಟ್ಟು ಅವ್ರು ಮಲಗಿದ್ರು. ಎದೋಣೋ ಅಷ್ಟರಲ್ಲಿ ಚಂದುನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ, ಯಾಕೆಂದರೆ ಚಂದು ಈಗ ಹಾಸ್ಟೆಲಿಂದ ಮನೆಗೆ ಬಂದಿದ್ರು. ನೋಡೆ ತುಂಬ ತಿಂಗಳುಗಳೇ ಆಗಿತ್ತು ಅಂತ ಹೇಳ್ಬೋದು, ಅದಕ್ಕೋಸ್ಕರ ಇವಾಗ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಿತ್ಯನ ಅಲ್ಲೇ ಬಿಟ್ಟು ನಾನು ಲಡ್ಡು ಇಬ್ಬರು ಕೂಡ ಈಗ ಬಂದಿದ್ವಿ. ಅವ್ರ ತೋಟಕ್ಕೆ ಹೋಗಿದ್ರಂತೆ, ಮನೆ ಹತ್ರನೇ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೂರ ಇದ್ದಾರ? ದೂರ ಅಂದರೆ ಎಲ್ಲಿದ್ದಾರೆ? ಈಗ ದೂರ ಏನು, ನಾವು ಎಲ್ಲಿಗೆ ಹೋಗ್ಬೇಕೀಗ? ಇನ್ನೂ ದೂರ. ಹೂಳ ದೂರ ಹೋಗ್ಬೇಕಾ? ಕಲ್ರು ಕದ್ದು ಕಾಣಂಗಿಲ್ಲ. ಕಾಣಂಗಿಲ್ಲ. ಎಲ್ಲಿದ್ದಾರೆ? ಇನ್ನೂ ದೂಳ. ಚಿನ್ನೆಯಲ್ಲಿ? ಚಿನ್ನಿ ಕೊಳ. ಹಾ ಕೊಳನ ಕೊಳುಂದ? ನೀನೆಲ್ಲಿ ಬರ್ತಿದ್ಯಾ? ಏನಕ್ಕೆ ಬರ್ತಿದ್ಯಾ? ಏನಕ್ಕೆ? ಏನಕ್ಕೆ ಏನಕ್ಕೆ ಬಂದಿಯಾ? ಕಲಮ್ಮಕ್ಕ ಅಂತ ಫೋನ್ ಮಾತಾಡ್ಸಕ್ಕ. ಚಂದಕ್ಕ ಇದ್ದಾಳೆ ಅಲ್ಲಿ? ಚಂದಕ್ಕ ಬಂದಾಳೆ? ಚಂದಕ್ಕ ಮಾತಾಡ್ಸಲ್ವಾ? ಮಾತಾಡಿಸ್ತೀಯಾ? ನಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ನಮ್ಮ ಬ್ರೋನಿನೇ ನೆನಪಾಗ್ತಾ ಇದ್ದ ನೋಡಿದ ತಕ್ಷಣ. ಈಗ ನಮ್ಮ ಬ್ರೋನಿ ಕೂಡ ಹೀಗೆ ತೋಟಕ್ಕೆಲ್ಲೋ ಹೋದ್ರೂ ಕೂಡ ಹಿಂದ್ಗಡೆಯಿಂದ ಬಂದು ನಿಂತಿರೋನು, ಅದು ನೋಡಿ ನೆನಪಾಗ್ತಾ ಇತ್ತು. ಆ ದೊಡಮ್ಮ ಕೂಡ ಚಂದ ನೋಡೋಕ್ಕೆ ಅಂತ ಊರಿಂದ ಬಂದಿದ್ರು. ಹಾಗೆ ಆ ದನ ಎಲ್ಲ ಇದೆಯಲ್ಲ, ಕಟ್ಕೆ ಇನ್ನೇನು ಇರಲೇಬೇಕು, ಹಾಗಾಗಿ ಕಟ್ಕೆ ಇರಲಿಲ್ಲ, ಸಣ್ಣದಾಗಿದೆ ಅಂತ ದೊಡಮ್ಮ ಕಟ್ಕೆ ಮಾಡೋದಕ್ಕೆ ಅಂತ ಕಡ್ಡಿ ಸಿಗಿತಾ ಇದ್ರು. ಅವರು ಟೊಮೊಟೊ ಮತ್ತು ಕೋಸ್ ಹಾಕಿದ್ದಾರೆ ಅಲ್ಲಿ. ಈಗ ಬಂದಿದ್ವಿ, ಎಲ್ಲ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಜಾಸ್ತಿ ಟೈಮ್ ಇರೋ ಆಗಿಲ್ಲ, ನಿತ್ಯ ಬೇಗ ಬರಬೇಕು, ನಾನು ಇದೋಣ ಅಷ್ಟರಲ್ಲಿ ಅಂತ ಹೇಳಿ ಕಳಿಸಿದ್ರು. ಹಾಗೆ ಅಕ್ಕ ಟೊಮೊಟೊನ ಕುಯ್ಕೊಡ್ತೀನಿ ಊರಿಗೆ ತೊಗೊಂಡು ಹೋಗುವಂತೆ ಅಂತ ತೋಟಕ್ಕೆ ಕರ್ಕೊಂಡು ಬಂದಿದ್ರು. ಅವ್ರ ತೋಟದಲ್ಲೇ ಮನೆ ಕೊಟ್ಟಿರೋದು, ತುಂಬಾ ಹತ್ರ, ಹಾಗಾಗಿ ಅಲ್ಲೇ ತೋಟದಲ್ಲಿ ಇದ್ರಲ್ಲ, ಹಾಗಾಗಿ ನಾವು ಮೇಲ್ಗಡೆ ಬಂದಿದ್ವಿ. ಈಗ ಟೊಮೊಟೊ ಎಲ್ಲ ಕುಯ್ಕೊಂಡು ಮನೆಗೆ ಹೋಗ್ತೀವಿ. ಇದೇನೇ ಇವರು ಟೊಮೊಟೊ ಹಾಕಿರೋದು. ಈಗ ನಿತ್ಯನೇ ಕರ್ಕೊಂಡು ಬಂದಿಲ್ಲ, ಕರ್ಕೊಂಡು ಬರಬೇಕಿತ್ತು ಅಂತ ಹೇಳ್ತಾಯಿದ್ರು. ಆದರೆ ನಿತ್ಯ ಬೈಕಲ್ಲೆಲ್ಲ ಕುತ್ಕೊಂಡು ಬರೋವಷ್ಟು ಚೆನ್ನಾಗಿರಲಿಲ್ಲ, ಇನ್ನೂ ಫುಲ್ಲು ಜ್ವರ ಬಂದು ಸುಸ್ತಾಗಿದ್ರು. ಹಾಗಾಗಿ ರೆಸ್ಟ್ ಮಾಡಲಿ ಅಂತ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿ ಬಂದಿದ್ದೆ. ಮಕ್ಕಳಿಗೆ ಏನಾದರೂ ಕಾಯಿಲೆ ಆದರೆ ಯಪ್ಪ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನೆನೆ ನೈಟ್ ಪೂರ್ತಿಯಾಗಿ ನಿದ್ದೆ ಇಲ್ಲ, ಅವಳು ಫುಲ್ ಜ್ವರ ಇತ್ತು ಅಂತ ಬಟ್ಟೆನ ನೆನೆಸ್ಬಿಟ್ಟು ಹಣೆ ಮೇಲೆ ಹಾಕಿ ಪದೇ ಪದೇ ಚೇಂಜ್ ಮಾಡೋದು. ಹಾಗೆ 6 ಗಂಟೆಗೆ ಒಂದು ಸಲ ಸಿರಪ್ ಹಾಕಬೇಕು ಅಂತಿತ್ತು. ನೈಟ್ ಮಲಗುವಾಗ ಹಾಕಿದ್ದೆ, ಮತ್ತೆ ಏನಾದ್ರೂ ಮಧ್ಯರಾತ್ರಿ ಜ್ವರ ಬಂತ ನೋಡೋದು, ಮತ್ತೆ ತಣ್ಣೀರು ಬಟ್ಟೆ ಚೇಂಜ್ ಮಾಡೋದು, ಟ್ಯಾಬ್ಲೆಟ್ಸ್ ಹಾಕೋದು, ಅದೇ ಆಯಿತು. ಹಾಗಾಗಿ ಇವತ್ತಂತೂ ಫುಲ್ಲು ಟಯರ್ಡ್ ಅಂತ ಫೀಲ್ ಆಗ್ತಾ ಇತ್ತು. ಅಲ್ಲಿಂದ ಎಲ್ಲ ಟೊಮೊಟೊ ಹಣ್ಣೆಲ್ಲ ತೊಗೊಂಡು ಈಗ ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಲಡ್ಡುಗೆ ತಲೆ ಬಾಚ್ತಾ ಇದ್ರು. ಅವ್ರು ಜುಟ್ಟು ಹಾಕಿದ್ರು ಕೂಡ ಜುಟ್ಟು ಇಟ್ಕೊಳ್ತಾ ಇರಲಿಲ್ಲ, ಕಿತ್ಕಿತ್ತೆ ಎಸೆಯೋದು. ಅಮ್ಮ ನೀನು ಜುಟ್ಟೆ ಹಾಕಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಹಾಕಿದ್ರೆ 10 ನಿಮಿಷನೂ ಕೂಡ ಇಟ್ಕೊಳ್ತಾ ಇರಲಿಲ್ಲ, ಕಿತ್ತೆ ಎಸೆಯೋದು, ಲಡ್ಡುಗೆ ಜುಟ್ಟು ಹಾಕ್ಕೊಳ್ಳೋದು, ಕ್ಲಿಪ್ ಹಾಕ್ಕೊಳ್ಳೋದು, ಅದೆಲ್ಲ ಇಷ್ಟನೇ ಇಲ್ಲ. ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳೆ, ನಂತರ ಕಿತ್ತು ಎಸಿತಾ ಇರ್ತಾಳೆ. ಇವತ್ತು ಸ್ವಲ್ಪ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಹಸು ಪಕ್ಕದಲ್ಲೇ ಇದೆ, ಇನ್ನೂ ತೋಟಕ್ಕೆ ಹೋಗಿಲ್ಲ ಅಂತ ಕೂಗ್ತಾ ಇದೆ. ಮಳೆ ಬರ್ತಾ ಇದೆ, ಹಾಗಾಗಿ ಇವತ್ತು ಹಸು ಇನ್ನೂ ತೋಟಕ್ಕೆ ಹೋಗಿಲ್ಲ.
ಅಮ್ಮ ಅಂತೂ ಎಷ್ಟು ಕೇರ್ ಮಾಡಿದ್ರು ನಿತ್ಯಾನ ಅಂತಂದರೆ ಬಿಸಿನೀರು ಕಾಯಿಸ್ಕೊಡೋಣ, ಏನು ತಿಂತೀಯಾ, ಚಪಾತಿ ತಿಂತೀಯಾ, ರೊಟ್ಟಿ ತಿಂತೀಯಾ, ಏನು ಬೇಕು, ಏನು ತಿಂತೀಯಾ ಹೇಳು. ಅಯ್ಯೋ ಮೊಮ್ಮಗಳಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಇಷ್ಟೊಂದು ಮಾವಿನ ಹಣ್ಣು ಇದ್ರೂ ಕೂಡ ಒಂದಣ್ಣು ನೀನು ಯಾಕೆ ಮುಟ್ಟುತ್ತಾ ಇಲ್ಲ? ನಿತ್ಯಾಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಆದರೆ ಜ್ವರ ಬಂದಿರೋದ್ರಿಂದ ಮಾವಿನ ಹಣ್ಣು ತಿಂತಾ ಇಲ್ಲ. ಹಾಗಾಗಿ ಅಮ್ಮ ಅಂತೂ ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ರು. ಅಪ್ಪ ಇಲ್ಲಿ ಕೂಡ ಕಟ್ಕೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಕಡ್ಡಿ ಸಿಗ್ದು ಅದರಲ್ಲಿ ಸ್ವಲ್ಪನೂ ಕೂಡ ಸೋಗೆ ಇಲ್ಲದೇ ಇರೋ ರೀತಿಯಾಗಿ ಎರೆದು, ಹಾಗೆ ಈ ರೀತಿ ಸೈಡಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತುಂಬ ನೀಟಾಗಿ ಕಟ್ಕೆ ಮಾಡ್ತಾರೆ. ಅಪ್ಪ ಹಾಗೆ ಏನೇ ಕೆಲಸ ಮಾಡಿದ್ರು ಕೂಡ ತುಂಬ ನೀಟಾಗಿ ಮಾಡ್ತಾರೆ. ಆಮೇಲೆ ಮನೇಲಿ ಪೊರ್ಕೆ ಇರುತ್ತಲ್ಲ ಕಸ ಗುಡಿಸೋದು, ಅದನ್ನು ಕೂಡ ಅಪ್ಪ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಕಟ್ಟಿದರೆ ಪೊರ್ಕೆ ಸೌದೋದ್ರೂ ಕೂಡ ಅಳ್ಚ್ಕೊಳ್ಳೋದಿಲ್ಲ, ಅಷ್ಟು ನೀಟಾಗಿ ಕಟ್ಟುತ್ತಾರೆ. ಅವ್ರು ಯಾವುದೇ ಕೆಲಸ ಮಾಡಿದ್ರು ಕೂಡ ತುಂಬ ನೀಟಾಗಿ ಮಾಡ್ತಾರೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.